ॐ श्री गणेशाय नमः। ॐ श्री गुरुभ्यो नमः। नमः सूर्याय, चंद्रा, मंगला, बुधाय च, गुरु शुक्र शनिभ्यश्च, राहवे केतवे नमः। नमस्ते आस्ट्रो आचार्य गुरुजी चैनल के तमगेलरिगू स्वागत हागू नित्य राशि भविष्य कार्यक्रम के मत्तोम्मे स्वागत। इवत्तु मे 4 गुरुवार दिन ಒಂದು ನಿತ್ಯ ರಾಶಿ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲಿಗೆ ಈ ದಿನದ ಪಂಚಾಂಗ ವಿಚಾರ. ಶೋಭಕರ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲಪಕ್ಷ, ಚತುರ್ದಶಿ ತಿಥಿ. ಅಲ್ಲದೆ ಸೌರಮಾನದ ಅನುಸಾರ ಮೇಷ ಪಗ್ಗು ಅಥವಾ ಚಿತ್ರೆ ಮಾಸದ 21ನೇ ದಿನ. ಇನ್ನು ಈ ದಿನದ ಯೋಗ ವಜ್ರಯೋಗ. ಈ ದಿನದ ಕರ್ಣ ಗರಜೆ ಕರ್ಣ. ಅಲ್ಲದೆ ಶುಕ್ಲಪಕ್ಷ ಚತುರ್ದಶಿ ತಿಥಿ ಗುರುವಾರ. ಇನ್ನು ಈ ದಿನದ ನಿತ್ಯ ನಕ್ಷತ್ರವು ಚಿತ್ರ ನಕ್ಷತ್ರ. ಇನ್ನು ಈ ದಿನದ ಮಹಾನಕ್ಷತ್ರ ಅಥವಾ ಮಳೆ ನಕ್ಷತ್ರವು ಭರಣಿ ನಕ್ಷತ್ರ ಆಗಿರುತ್ತೆ. ಇನ್ನು ಈ ದಿನದ ಒಂದು ಸೂರ್ಯೋದಯ ಕಾಲವು ಬೆಳಿಗ್ಗೆ 5:58ಕ್ಕೆ, ಸೂರ್ಯ ಅಸ್ತಕಾಲವು ಸಾಯಂಕಾಲ 6:35ಕ್ಕೆ. ಇನ್ನು ರಾಹುಕಾಲದ ಅವಧಿ ಈ ದಿನ ಮಧ್ಯಾಹ್ನ 1:51ರಿಂದ 3:25. ರಾಹುಕಾಲ 1:51ರಿಂದ 3:25ರವರೆಗಿನ ರಾಹುಕಾಲದ ಅವಧಿಯಾಗಿರುತ್ತೆ. ಇವಿಷ್ಟು ಈ ದಿನದ ಪಂಚಾಂಗ ವಿಚಾರ. ಇನ್ನು ಈ ದಿನದ ವಿಶೇಷಗಳು. ಈ ದಿನದ ವಿಶೇಷ ಘಟನೆ ಅಂದರೆ ಈ ದಿನ ಚಾಂದ್ರಮಾನ ಅನುಸಾರ ಅಥವಾ ಇನ್ನಿತರ ವಿಚಾರವಾಗಿ ಅನುಸಾರ ನರಸಿಂಹ ಜಯಂತಿ. ಶ್ರೀ ವೈಷ್ಣವರು ಚಾಂದ್ರಮಾನ ಪದ್ಧತಿಯವರು ಎಲ್ಲ ಈ ದಿನ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು. ವೈಶಾಖ ಶುಕ್ಲ ಚತುರ್ದಶಿ ತಿಥಿ ಆ ಭಗವಾನ್ ನರಸಿಂಹನು ಪ್ರಹ್ಲಾದನ ಕರೆದೆಗೆ ಒಗ್ಗಟ್ಟು ತಾನು ಪ್ರತ್ಯಕ್ಷವಾದಂಥ ಪ್ರಕಟವಾಗಿ ಹಿರಣ್ಯಕಶಿಪನ ಸಂಹಾರಗೈದಂತಹ ಆ ಒಂದು ದಿನದ ಆಚರಣೆ ಅಂದರೆ ನರಸಿಂಹ ಜಯಂತಿ. ಈ ನರಸಿಂಹ ಜಯಂತಿಯನ್ನು ವಿಶೇಷವಾಗಿ ನಮ್ಮ ದೇಶಾದ್ಯಂತ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಈ ನರಸಿಂಹ ಜಯಂತಿ ಎಂದು ತಾವೆಲ್ಲರೂ ಈ ನರಸಿಂಹನ ಯಾವುದಾದರೂ ಸರಳವಾದ ಮಂತ್ರವನ್ನಾಗಲಿ, ಶ್ಲೋಕವನ್ನಾಗಲಿ, ನರಸಿಂಹ ಕವಚ, ನರಸಿಂಹ ಅಷ್ಟೋತ್ತರ ಶತನಾಮ ಅಥವಾ ನರಸಿಂಹ ಸ್ತುತಿ ಇಂಥದ್ದು ಬಹಳಷ್ಟು ಲಭ್ಯವಿರುತ್ತೆ. ಅದು ಗೂಗಲಲ್ಲಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಅಂತದೆಲ್ಲ ಸಿಗುತ್ತೆ. ಅದನ್ನು ಯಾವುದಾದ್ರೂ ಒಂದನ್ನು ಅದನ್ನು ಪಠನೆ ಮಾಡ್ಬೋದು. ವಿಶೇಷವಾಗಿ ಯಾರಿಗೆ ಈ ಮಂಗಳ ದೋಷ ಅಥವಾ ಕುಜದೋಷ ಅಂತ ಹೇಳ್ತಾರೆ ಅಂಥವರಿಗೆ ಈ ನರಸಿಂಹನ ಸ್ತುತಿ ಸ್ತೋತ್ರಗಳು ಬಹಳ ಒಳ್ಳೆಯದು. ಯಾರಿಗೆ ರಾಹುವಿನ ದೋಷ, ರಾಹು ದೋಷ ಇರುವಂಥವರಿಗೆ ಅಥವಾ ಈ ರಾಹು ಕೇತು ಎರಡರ ದೋಷ ಇರುವಂಥವ್ರಿಗೆ ಸಹ ನರಸಿಂಹನ ಸ್ತುತಿ ಒಳ್ಳೆಯದು. ಅಥವಾ ಕಾಳಸರ್ಪ ದೋಷ, ಸರ್ಪ ದೋಷ ಅಂತ ನಾಗರ ದೋಷ ಇರುವಂಥವ್ರಿಗಿರ್ಬೋದು, ಯಾವುದೇ ರೀತಿಯ ಇನ್ನಿತರ ಗ್ರಹಗಳ ದೋಷ ಇರುವಂಥವ್ರು, ರವಿ ಬಲ ಇಲ್ಲ, ಗುರು ಬಲ ಇಲ್ಲ, ಯಾವುದೇ ಈ ಗ್ರಹಗಳ ಬೆಂಬಲ ಇಲ್ಲದೇ ಇದ್ದರೆ ಆ ನರಸಿಂಹನ ಒಂದು ಅಷ್ಟು ಶಕ್ತಿಶಾಲಿಯಾದ ಮಂತ್ರವನ್ನು ಇದನ್ನು ಪಠನೆ ಮಾಡಿದ್ರೆ ಬಹಳ ಒಳ್ಳೆಯದು. ಅಂತಹ ಒಂದು ನರಸಿಂಹನ ಯಾವುದಾದರೂ ಸಣ್ಣ ಪುಟ್ಟ ಸ್ತೋತ್ರಗಳನ್ನು ಅಥವಾ ಮಂತ್ರಗಳನ್ನು ಇದನ್ನು ಪಠನೆ ಮಾಡಿಕೊಂಡು ನರಸಿಂಹ ಸ್ವಾಮಿಯನ್ನು ಬೇಡಿಕೊಳ್ಳಿ. ಯಾವುದೇ ರೀತಿಯ ಗ್ರಹಗತಿ ದೋಷಗಳಿದ್ರೆ ಅಥವಾ ಯಾವುದೇ ರೀತಿಯ ನಮಗೆ ಕೌಟುಂಬಿಕವಾದ ಹಿನ್ನೆಲೆಯ ದೋಷಗಳಿದ್ರೆ, ಶಾಪ ತಾಪಗಳ ದೋಷಗಳಿದ್ರೆ ಇದನ್ನು ನಿವಾರಣೆ ಆಗುತ್ತೆ. ಸರಳವಾದ ಸ್ತೋತ್ರ ಒಂದೆರಡು ಹೇಳಬೇಕಂದ್ರೆ ಈ ಶ್ರೀಮತ್ ಪಯೋನಿಧಿ ನಿಖೇತನ ಚಕ್ರಪಾಣಿ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಶ್ರೀ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಅಂತ ಹೇಳಿ ಆ ನರಸಿಂಹನ ಕರಾವಲಂಬ ಸ್ತೋತ್ರ. ಅಂದರೆ ಇದು ಒಂದು ಲೈನ್ ಹೇಳಿದ್ದೇನೆ, ಇದರಲ್ಲಿ ಇನ್ನೊಂದಷ್ಟು ಲೈನ್ಗಳಿರ್ತವೆ, ಅಷ್ಟು ಪೂರ್ತಿಯಾಗಿ ಹೇಳ್ಬೋದು. ಆ ನರಸಿಂಹನ ಕರಾವಲಂಬನ ಸ್ತೋತ್ರ ಅಂದರೆ ನನಗೇನು ಕಲಿ ಹಿಡಿದು ನಡೆಸು ಅಂಥೇಳಿ ಆ ನರಸಿಂಹ ಸ್ವಾಮಿನ ಪ್ರಾರ್ಥನೆ ಮಾಡುವಂಥದ್ದು. ಅಲ್ಲದೆ ಇನ್ನೊಂದು ಮಂತ್ರ ಬರುತ್ತೆ, ಉಗ್ರಂ ವೀರಂ ಮಹಾಶೂರಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯೋರ್ ನಮಾಮ್ಯಹಂ. ಈ ರೀತಿ ಬರುತ್ತೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸ್ವರತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯೋರ್ ನಮಾಮ್ಯಹಂ. ಉಗ್ರಂ ವೀರಂ ಮಹಾಶೂರಂ ಅಂತಾನು ಹೇಳ್ತಾರೆ, ಅಥವಾ ಉಗ್ರಂ ವೀರಂ ಮಹಾವಿಷ್ಣು ಅಂತಲೂ ಹೇಳ್ತಾರೆ. ಉಗ್ರಂ ವೀರಂ ಮಹಾಶೂರಂ ಜ್ವಲಂತಂ ಸ್ವರತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯೋರ್ ನಮಾಮ್ಯಹಂ. ಹಾಗಾಗಿ ಆ ನರಸಿಂಹನ ಮಂತ್ರವನ್ನು ಹೇಳ್ಬೋದು, ನರಸಿಂಹ ಕರಾವಲಂಬನ ಸ್ತೋತ್ರ ಅಂತ ಅದನ್ನು ಹೇಳ್ಬೋದು. ಹಾಗಾಗಿ ಈ ದಿನ ನರಸಿಂಹ ಜಯಂತಿಯನ್ನು ವಿಶೇಷವಾದ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ಗ್ರಹ ದೋಷಗಳನ್ನು ಕಳೆದು ಉತ್ತಮವಾದ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಬಹುದು. ಇನ್ನು ನೋಡೋಣ ಈ ರಾಶಿ ಭವಿಷ್ಯ. ಈ ದಿನದ ರಾಶಿ ಭವಿಷ್ಯದಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ದಿನ ಗುರುವಾರದ ದಿನವು ಬಹಳ ಉತ್ತಮವಾದ ದಿನ ಆಗಿದೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಆರೋಗ್ಯ ಸುಧಾರಣೆ ಆಗುವಂಥದ್ದು, ವ್ಯಾಪಾರ ವೃದ್ಧಿಯಲ್ಲಿ ಪ್ರಗತಿಯಾಗುವಂಥದ್ದು, ಹಣಕಾಸಿನ ವಿಚಾರ ಉತ್ತಮ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಆ ವಿದ್ಯಾರ್ಥಿಗಳಿಗೆ ನಿಮ್ಮ ಸಾಧನೆಗೆ ಪ್ರತಿಕ್ರಮತಿ ಬಲ ಬರುತ್ತೆ, ಉತ್ತಮವಾದ ಅಂಕಗಳು ಬರ್ಬೋದು, ಅಥವಾ ನಿಮಗೆ ಅಪೇಕ್ಷೆಪಟ್ಟ ಸೀಟುಗಳು ಸಿಗುವಂಥದ್ದಿರ್ಬೋದು, ಅಥವಾ ನೌಕರಿ ಉದ್ಯೋಗಕ್ಕೆ ಪ್ರಯತ್ನ ಪಡೋದ್ರೆ ಯಾರು ಇದ್ದರೆ ಜಾಬ್ಗಾಗಿ ಪ್ರಯತ್ನ ಪಡೋರು ಮೇಷರಾಶಿಗೆ ಈ ದಿನ ಉತ್ತಮವಾದ ಸಂದೇಶವಿದೆ. ಜಾಬ್ಗಳಲ್ಲಿ ಸಿಗುವಂಥ ಯೋಗ ಅಥವಾ ಸರ್ಕಾರಿ ನೌಕರಿನ ಇನ್ನಿತರ ಯಾವುದೇ ಒಂದು ಉತ್ತಮವಾದ ಕಂಪನಿಗಳ ನೌಕರಿ ಸಿಗುವಂಥ ಯೋಗ, ಬಹಳಷ್ಟು ದಿನಗಳಿಂದ ನಿರೀಕ್ಷೆ ಮಾಡಿದ್ದ ಉತ್ತಮ ಫಲಗಳು ಈ ದಿನ ನಿಮಗೆ ಕೈ ಸೇರಲಿವೆ.
इन कृषिकर कृषि फार्मिंग अथवा इनितर रईतापि वर्गदू अथवा इन स्वतंत उद्यम सणपुट गृहोद्यम इत्यादि होम इंडस्ट्री इत्यादि नडसोरिगे निम्म उद्यम वृत्तियल्लि अथवा कृषियल्लि तुम प्रगति आगते निम्म उत्पन्नगळिगे बेडिके बरबहुदु अथवा बहळ कालदिंद नमगे निरीक्षितवाद धनगळु इन्निष्टु बंदिरलिल्ल ई दिन अदु बरंदु सेरुवंतद्दु बंदु मित्रजोडे उत्तमवाद काल कळेयुवंतद्दु इन्नु केलवरिगे ई देवता क्षेत्रगळ संदर्शन यात्रा क्षेत्रगळ संदर्शन माडुवंत योग हागागि हेच्चिन एल्ल मेषराशिगळिगे ಈ ದಿನ ಎಲ್ಲ ನಿಮ್ಮ ಚಟುವಟಿಕೆಗಳಲ್ಲಿ ಶುಭವನ್ನೇ ಕಾಣುತ್ತೀರ ಮಾತಿನಲ್ಲೋ ಮನಸ್ಸಿನಲ್ಲೋ ಆರೋಗ್ಯದಲ್ಲೋ ಅಥವಾ ಹಣಕಾಸಿನ ವಿಚಾರದಲ್ಲೋ ಎಲ್ಲವೂ ಶುಭ ಫಲದ ನಿರೀಕ್ಷೆ ನಿಮಗೆ ಇದೆ ನಿಮಗೆ ಈ ದಿನದ ಶುಭ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳಿ ಇನ್ನು ನಂಬರ್ಗಳು 2689 268 ನಂಬರ್ಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಎಲ್ಲ ಮೇಷರಾಶಿಗಳಿಗೆ ಈ ದಿನ ಶುಭದಾಯಕವಾಗಲಿ ಇನ್ನು ಮೇಷರಾಶಿ ವಿಶೇಷವನ್ನು ಬಿಟ್ಟುಕೊಳ್ಳಿ ಈ ದಿನ ನರಸಿಂಹ ಜಯಂತಿ ಆಗಿರೋದ್ರಿಂದ ಮೇಷ ಮತ್ತು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ನರಸಿಂಹ ಸ್ವಾಮಿಯ ಭಕ್ತಿಯನ್ನು ಯಾವಾಗಲೂ ಮಾಡೋದು ಒಳ್ಳೆಯದು ಯಾಕಂದರೆ ನಿಮಗೆ ರಾಶಿಯಾಧಿಪತಿ ಕೂಜಾ ಅಥವಾ ಮಂಗಳನಾಗಿದ್ದಾನೆ ಹಾಗಾಗಿ ಮಂಗಳನು ಈ ನರಸಿಂಹ ಸ್ವಾಮಿಯ ಒಂದು ಸ್ತುತಿಗೆ ನರಸಿಂಹ ಸ್ವಾತಿಯ ಒಂದು ಯಾವುದು ಸ್ತೋತ್ರಕ್ಕೆ ನರಸಿಂಹ ಸ್ವಾಮಿಯ ಭಕ್ತಿ ಮಾಡಿದವರಿಗೆ ಆ ಮಂಗಳನ ವಿಶೇಷ ಅನುಗ್ರಹ ಇರುತ್ತೆ ಹಾಗಾಗಿ ಮೇಷ ಮತ್ತು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಇದನ್ನು ನರಸಿಂಹ ಸ್ವಾಮಿಯ ಯಾವುದಾದ್ರೂ ಸಣ್ಣ ಪುಟ್ಟ ಶ್ಲೋಕಗಳನ್ನು ಮಂತ್ರವನ್ನು ಹೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ ಮುಂದೆ ನೋಡೋಣ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಉತ್ತಮವಾದ ಫಲಿತಾಂಶ ಇದೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಪ್ರಗತಿ ಇರುತ್ತೆ ಎಲ್ಲವೂ ನೆಮ್ಮದಿಯ ವಾತಾವರಣ ಆರ್ಥಿಕವಾದ ಉನ್ನತಿಯಾಗುವಂಥದ್ದು ಅಥವಾ ಹಳೆಯ ಬಾಕಿ ಹಣಗಳು ಬರ್ಬೋದು ಸಾಲಗೊಳ್ಳಿದ್ರೆ ಸಾಲಗಳನ್ನು ತೀರಿಸುವಂಥ ಒಂದು ಪ್ರಮೇಯ ಈಗ ನಿಮಗೆ ಸಾಲ ತೀರಿಸುವಂಥ ಹಣಗಳು ನಿಮ್ಮ ಕೈ ಸೇರುವಂಥದ್ದು ಬಂಧುಗಳಿಂದ ಸಹಕಾರ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಮನ್ನಣೆಗಳು ಅಥವಾ ಏನಾದರೂ ಅಪ್ರಿಷಿಯೇಷನ್ಗಳು ಸಿಗುವಂಥದ್ದು ಅಥವಾ ಕೆಲವರಿಗೆ ಪ್ರಮೋಷನ್ ಇನ್ಸೆಂಟಿವ್ ಇಂಕ್ರಿಮೆಂಟ್ ಸಿಗುವಂಥದ್ದು ಇನ್ನು ಯಾವುದಾದ್ರು ವಿದ್ಯಾರ್ಥಿಗಳು ಅಥವಾ ಯುವಕರು ಸಾಧಕರೆಲ್ಲ ಇದ್ದರೆ ನಿಮ್ಮ ವಿದ್ಯೆಗೆ ಸಾಧನೆಗೆ ಶಿಕ್ಷಣಕ್ಕೆ ಪ್ರತಿಭೆಗೆ ಪುರಸ್ಕಾರಗಳು ಸಿಗುವಂಥದ್ದು ಉತ್ತಮವಾದ ಸೀಟುಗಳಲ್ಲಿ ಆಯ್ಕೆಯಾಗುವಂಥದ್ದು ಇನ್ನು ಈ ಉದ್ದಿಮೆ ವ್ಯಾಪಾರ ಅಲ್ಲದೆ ಕಲಾವಿದರು ಇರ್ಬೋದು ಕಲಾರಂಗದವರು ಅಥವಾ ಟಿ ವಿ ಸಿನಿಮಾ ಮಾಧ್ಯಮದಲ್ಲಿ ಕೆಲಸ ಮಾಡುವಂತಿರ್ಬೋದು ಎಲ್ಲ ಕಲಾವಿದರಿಗೆ ಟೆಕ್ನಿಷಿಯನ್ಗೆ ತಂತ್ರಜ್ಞರಿಗೆಲ್ಲ ಮೀಡಿಯಾದಲ್ಲಿ ಕೆಲಸ ಮಾಡೋದಕ್ಕೆ ಸಹ ಈ ದಿನ ಉತ್ತಮ ಅವಕಾಶಗಳು ಸಿಗುವಂಥದ್ದಿರುತ್ತೆ ಯಾವುದೇ ನಿಮ್ಮ ಪ್ರಯತ್ನಗಳಿಗೆ ಈ ದಿನ ಉತ್ತಮವಾದ ಪ್ರತಿಫಲ ಖಂಡಿತ ಬಂದೇ ಬರುತ್ತೆ ಹಾಗಾಗಿ ವೃಷಭ ರಾಶಿಯವರಿಗೆ ಎಲ್ಲ ವರ್ಗದ ಜನರಿಗೆ ಸ್ತ್ರೀ ಪುರುಷರ ಭೇದಗಳ ಜನರಿಗೂ ಉತ್ತಮವಾದ ದಿನ ಆಗಿರುತ್ತೆ ಶತ್ರುಗಳಿಂದ ಸಹ ನಿಮಗೆ ಮಿತ್ರರಾಗುವಂಥ ಯೋಗ ಅಥವಾ ಅಲ್ಲಿಂದ ಹಿಂದೆ ಶತ್ರುಗಳಾಗಿದ್ದವರಿಗೆ ನಿಮಗೆ ಅವರಿಂದ ಏನಾದರೂ ಒಂದು ಅವರಾಗಿ ಬಂದು ನಿಮ್ಮನ್ನು ಉತ್ತಮವಾದ ಸಹಾಯ ಮಾಡುವಂಥ ಯೋಗವೆಲ್ಲ ಬರುತ್ತೆ ಹಾಗಾಗಿ ಎಲ್ಲ ಒಂದು ನೆಮ್ಮದಿಯ ವಾತಾವರಣ ಈ ವೃಷಭ ರಾಶಿಯವರಿಗಿರುತ್ತೆ ಈ ದಿನದ ಶುಭ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣಗಳು ನಂಬರ್ಗಳು 267 267 ನಂಬರ್ಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ ಮುಂದೆ ನೋಡೋಣ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಹಣಕಾಸು ವಿಚಾರ ಆರೋಗ್ಯ ವಿಚಾರ ಎಲ್ಲ ಒಳ್ಳೆಯದಿದೆ ಯಾವುದೇ ರೀತಿಯ ಅಡೆತಡೆಗಳೆಲ್ಲ ಅವೆಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಕೆಲವೊಬ್ಬರಿಗೆ ಆಕಸ್ಮಿಕ ಧನಗಳು ಬರ್ಬೋದು ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಆಗ್ಬೋದು ಇನ್ನು ನಿಮ್ಮ ವೃತ್ತಿ ವ್ಯಾಪಾರಗಳು ಏನೋ ಒಂದು ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ರೊಜೆಕ್ಟ್ಗಳು ಇವೆಲ್ಲ ಈಗ ನೀವು ಸಿದ್ಧತೆ ಮಾಡುವಂಥ ಒಂದು ಉತ್ತಮವಾದ ಅವಕಾಶಗಳು ಬರ್ಬೋದು ಸರ್ಕಾರದ ಯೋಜನೆಗಳ ಲಾಭ ಕೆಲವರಿಗೆ ಬರ್ಬೋದು ಕೋರ್ಟ್ ಕಚೇರಿ ಕೆಲಸದಲ್ಲೆಲ್ಲ ಈಗ ಮುನ್ನಡೆ ಎಲ್ಲ ಆಗುತ್ತೆ ಅದೆಲ್ಲ ಒಂದು ಉತ್ತಮರಿದೆ ಆದರೆ ನಿಮಗೆ ಈ ದಿನ ನಿಮಗಿಂತ ಕಿರಿಯರಲ್ಲಿ ಸ್ವಲ್ಪ ಜಗಳಗಳು ಬರುತ್ತೆ ನಿಮಗಿಂತ ಕಿರಿಯರಲ್ಲಿ ಮಾತಿನ ಚಕಮಕಿ ನಿಮ್ಮದೇ ಮನೆ ಸದಸ್ಯರು ನಿಮ್ಮದೇ ಮಕ್ಕಳಿರ್ಬೋದು ಅಂತ ಮನೋ ತಂಗಿನೇ ಇರ್ಬೋದು ಅಥವಾ ಕೆಲಸದ ಜಾಗದಲ್ಲಿ ನಿಮಗಿಂತ ಜೂನಿಯರ್ಗಳು ಇರ್ಬೋದು ಹಾಗಾಗಿ ಆ ಕಿರಿಯರ ಜೊತೆಗೆ ಮಾತಿನ ಚಕಮಕಿಗಳು ಬರುತ್ತೆ ಅಲ್ಲದೆ ಅವಮಾನಕರ ಘಟನೆ ಆಗ್ಬೋದು ಅಂದರೆ ನಾಲ್ಕು ಜನರ ಮುಂದೆ ಏನಾದರೂ ನಿಮ್ಮ ಒಂದು ಮಾನ ಕಳೆಯುವಂಥದ್ದು ಮಾನ ಹರಾಜು ಅಂತ ಹೇಳಿದ್ರಲ್ಲ ಅಂಥ ಮಾನ ಹರಾಜು ಆಗುವಂಥದ್ದಾಗಲಿ ಏನಾದರೂ ಅವಮಾನಕರ ಮಾತುಗಳನ್ನಾಗ ನಿಮಗೆ ಸ್ವಲ್ಪ ತುಂಬ ಇರಿಸು ಮುರುಸು ಆಗುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಈ ದಿನ ಅಂಥ ಸಿಚುವೇಶನ್ಗಳಲ್ಲಿದ್ದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ ಹಾಗಾಗಿ ಅಂಥ ಒಂದು ವಿಚಾರ ಇರ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಬೇಕು ಮಾತು ವಿಚಾರ ಇರ್ಬೋದು ಅಥವಾ ಇನ್ನಿತರ ನಿಮಗೆ ನಡವಳಿಕೆ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು ಇನ್ನುಳಿದಂತೆ ನಿಮ್ಮ ಉಳಿದ ಎಲ್ಲ ವ್ಯಾಪಾರ ಉದ್ಯಮ ಇರ್ಬೋದು ವೃತ್ತಿ ಇರ್ಬೋದು ಉದ್ಯೋಗ ಇರ್ಬೋದು ಅವೆಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ಅಲ್ಲದೆ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಇಲಾಖೆ ಕೆಲಸ ನ್ಯಾಯಾಲಯದ ಕೆಲಸಗಳಲ್ಲಿ ಇದಕ್ಕೆ ಭಾಗಿಯಾದರೆ ಅದರಲ್ಲಿ ಇದನ್ನು ಜಯ ಯಶಸ್ಸು ಇದೆ ಹಾಗಾಗಿ ಅದನ್ನೆಲ್ಲ ನೀವು ಚೆನ್ನಾಗಿ ಮುಂದೂಡ್ಬೋದು ಎಲ್ಲ ಮಾಡ್ತಾ ಹೋಗ್ಬೋದು ಹಾಗಾಗಿ ನೀವು ನಿಮ್ಮ ಒಂದು ಮಾತು ಮತ್ತು ನಿಮ್ಮ ನಡವಳಿಕೆ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಿರಿ ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ ಯಾವುದೇ ರೀತಿಯ ಇಂತಹ ಒಂದು ಸಿಚುವೇಶನ್ಗಳು ಸಿಗ್ಲಿಕ್ಕೆ ಹಾಕಿಕೊಳ್ಳದಂತೆ ಎಚ್ಚರವನ್ನು ವಹಿಸಬೇಕಾಗುತ್ತೆ ಇನ್ನು ಮಿತ್ರರಾಶಿಗೆ ಶುಭ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳಿ ನಂಬರ್ಗಳು 1 2 3 4 6 1 2 3 4 6 ನಂಬರ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಲ್ಲ ಈ ಮಿತ್ರರಾಶಿಯವರಿಗೆ ಈ ದಿನವೂ ಶುಭದಾಯಕವಾಗಲಿ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಸಾಮಾನ್ಯ ದಿನ ಅಂದರೆ ನಾರ್ಮಲ್ ಡೇ ಅಷ್ಟೇ ಹಾಗಾಗಿ ಈ ದಿನ ನಿಮಗೆ ಏನು ತುಂಬ ಲಾಭಗಳು ಆದಾಯಗಳು ನಿರೀಕ್ಷೆ ಮಾಡುವಂತಿಲ್ಲ ಅಥವಾ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಅಥವಾ ಸ್ಪೀಡ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು ಜೊತೆಗೆ ನಿಮಗೆ ಕೆಲವೊಬ್ಬರು ದ್ವೇಷ ಮಾಡ್ಬೋದು ವಿಶೇಷವಾಗಿ ಬಂಧುಗಳು ಮಿತ್ರರು ನಿಮ್ಮ ಮನೆಗೆ ದ್ವೇಷ ಮಾಡುವಂಥ ಪ್ರಮೇಯಗಳು ಬರ್ಬೋದು ಅಥವಾ ಬಂಧುಗಳಲ್ಲಿ ಮಿತ್ರರಲ್ಲಿ ಯಾವುದಾದ್ರೂ ರೀತಿಯ ವ್ಯವಹಾರಗಳನ್ನು ಹಣಕಾಸಿನ ಎಲ್ಲ
ಇಟ್ಕೊಂಡಿದ್ರೆ ಅದರ ಮೂಲಕ ಏನಾದರೂ ಒಂದು ಮಾತಿನ ವಿವಾದಗಳು ಜಗಳಗಳು ಬರುವಂತದ್ದು ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಆ ವಿಚಾರ ಸ್ವಲ್ಪ ಎಚ್ಚರವಾಗಿರಬೇಕು. ವಿಶೇಷವಾಗಿ ಬಂಧುಗಳು ಮತ್ತು ಮಿತ್ರರ ಜೊತೆಗೆ ಮಾತಿನ ಯಾವುದೇ ಚಕಮಕಿ ಎಲ್ಲ ಆಗಲಿಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಉಲ್ಬಣ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಈ ಕಟ್ಕಾಟಕ ರಾಶಿಗಳಿಗೆ ಹಳೆಯ ಯಾವುದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅದರ ಮುಂದೆ ಸ್ವಲ್ಪ ಚಿಂತೆ ಕಾಡುವಂಥದ್ದು, ಮೂಡ್ ಆಫ್ ಆಗುವಂಥದ್ದು, ಮನಸ್ಸಿನಲ್ಲಿ ಋಣಾತ್ಮಕ ಭಾವನೆಗಳೆಲ್ಲ ಬರುವಂಥದ್ದಲ್ಲಿ ಇರುತ್ತೆ. ಅಲ್ಲದೆ ಈ ಸರ್ಕಾರಿ ಇಲಾಖೆ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಕೆಲವೊಂದು ನಿಮ್ಮ ಮೇಲೆ ಏನಾದರೂ ಒಂದು ದಂಡನೆಗಳು, ನೋಟಿಸ್ಗಳು ಅಥವಾ ಪೆನಾಲ್ಟಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಯಾವುದೇ ಟ್ಯಾಕ್ಸ್ಗಳು ಅಥವಾ ತೆರಿಗೆಗಳಲ್ಲಿ ಪಾವತಿ ಮಾಡೋದಿದ್ರೆ ಅದನ್ನು ಒಂದು ಸಕಾಲದಲ್ಲಿ ಪಾವತಿ ಮಾಡೋದಿಲ್ಲ, ಇಲ್ಲದ್ರೆ ಅಲ್ಲಿಂದ ನೋಟಿಸ್ಗಳು ಬರುವಂಥದ್ದು ಇರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಕೆಲವೊಂದು ಎಚ್ಚರಿಕೆ ಕರ್ನಾಟಕ ರಾಶಿಯಲ್ಲಿ ಬೇಕು. ಇನ್ನುಳಿದಂತೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅಥವಾ ಇನ್ನಿತರ ಅಭ್ಯಾಸ ಮಾಡೋದ್ರೆ ಇವರಿಗೆ ಯಾವುದೇ ಅಡ್ಡಿ ಆತಂಕಗಳು ತೊಂದರೆಗಳನ್ನು ಇರೋದಿಲ್ಲ. ವ್ಯಾಪಾರ ಉದ್ಯೋಗಗಳಂಥದ್ದೇನು ತೊಂದರೆಗಳು ಇರೋದಿಲ್ಲ. ಹಾಗೆ ಕರ್ನಾಟಕ ರಾಶಿಯವರು ಈ ದಿನ ಬಳಸ್ಬೋದಂಥ ನಂಬರ್ಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳಿ. ನಂಬರ್ಗಳು 1, 4, 6 1, 4, 6 ನಂಬರ್ಗಳನ್ನು ಬಳಸಿಕೊಳ್ಳಿ. ಎಲ್ಲ ಕಟಕ ರಾಶಿಗಳಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ನೋಡೋಣ ಸಿಂಹರಾಶಿ. ಸಿಂಹರಾಶಿಗೆ ಅತ್ಯುತ್ತಮವಾದ ಫಲ ಕೊಡುವಂಥ ದಿನ. ಪಂಚಗ್ರಹಗಳು ನಿಮ್ಮ ಬೆಂಬಲಕ್ಕಿವೆ. ಅಲ್ಲಿ ಚಂದ್ರ ಅನುಗ್ರಹ, ವಿಶೇಷವಾಗಿ ಗುರು ಅದು ಬಲ ನಿಮಗೆ ಇದ್ದೇ ಇರುತ್ತೆ. ಅದರ ಜೊತೆಗೆ ಶುಕ್ರ ಅನುಗ್ರಹ, ಅದರ ಜೊತೆಗೆ ಈ ಮಂಗಳನ ವಿಶೇಷವಾದ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಈ ದಿನ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರಗತಿ ಆಗುತ್ತೆ. ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಕೆಲಸ ಮಾಡೋರು, ಗಣಿಗಾರಿಕೆ ಮಾಡೋರು ಅಥವಾ ಮೆಟಲ್ ಮೈನಿಂಗ್ ಇತ್ಯಾದಿ ಕೆಲಸ ಮಾಡೋರು ಅದು ಯಾವುದೇ ರೀತಿ ಇಂಡಸ್ಟ್ರಿಗಳು ನಡೆಸುವಂಥವ್ರು ಇರ್ಬೋದು ಅಥವಾ ಯಾವುದೇ ರೀತಿ ವ್ಯಾಪಾರ ಉದ್ಯಮ ಮಾಡೋರು, ಕೃಷಿ ಚಟುವಟಿಕೆ ಮಾಡೋರು, ಫುಡ್ ಇಂಡಸ್ಟ್ರಿ ಅಥವಾ ಆ ಹೋಟೆಲ್ ಉತ್ಪನ್ನ ಹೋಟೆಲ್ಗಳಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡೋರಂತಿರ್ಬೋದು. ಹಾಗಾಗಿ ಹೆಚ್ಚಿನ ಎಲ್ಲ ಕ್ಷೇತ್ರದ ಸಿಂಹರಾಶಿಯವರಿಗೆ ಈ ದಿನ ಪ್ರಗತಿ ಇದೆ, ಹಣಕಾಸಿನ ಆಗಮ ಇದೆ, ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಮುಂದುವರೆಯುವಂಥದ್ದು ಇದೆ. ಹಾಗಾಗಿ ನಿಮ್ಮ ಯಾವುದೇ ಕೋರಿಕೆಗಳು ಬೇಡಿಕೆಗಳಿದ್ರೆ ಅದನ್ನು ಇದನ್ನ ನೀವು ಪ್ರಕಟಪಡಿಸಿಕೊಳ್ಬೇಕಾಗತ್ತೆ. ಅಥವಾ ಬಹಳ ಕಾಲದಿಂದ ನೀವು ಯಾರನ್ನು ಭೇಟಿ ಮಾಡಬೇಕು, ಯಾರನ್ನೇನೋ ಕೇಳಬೇಕು ಅನ್ನೋದನ್ನು ಇದನ್ನು ಇದನ್ನು ನಿಗದಿ ಮಾಡಿಕೊಂಡು ಭೇಟಿಯಾಗಿ ಆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ. ಜಾಬ್ ಇಲ್ಲದವ್ರಿಗೆ ಜಾಬ್ ಸಿಗುವಂಥ ಯೋಗ, ವಿವಾಹ ಆಗದವ್ರಿಗೆ ವಿವಾಹ ಒಂದು ಫಿಕ್ಸ್ ಆಗುವಂಥ ಯೋಗ, ವಿಶೇಷವಾದ ಆ ಗುರು ಅನುಗ್ರಹ, ಚಂದ್ರ ಅನುಗ್ರಹ ಇರೋದ್ರಿಂದ ಒಂದು ಥರ ಗಜಕೇಸರಿ ಯೋಗದ ಫಲದ ಒಂದು ಅನುಭವ ನಿಮ್ಮ ಬಗ್ಗೆ ಬರಲಿದೆ. ಹಾಗಾಗಿ ಹೆಚ್ಚಿನ ಎಲ್ಲ ಒಂದು ಸಿಂಹರಾಶಿಯವರಿಗೆ ಈ ದಿನ ಅತ್ಯುತ್ತಮ ಶುಭ ದಿನವಾಗಿದೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ಬಣ್ಣಗಳು ಹೇಳಬೇಕಾದ್ರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳಿ. ಜೊತೆಗೆ ನಂಬರ್ಗಳು 2, 3, 6, 7, 9 2, 3, 6, 7, 9 ನಂಬರ್ಗಳನ್ನು ಬಳಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ನೋಡೋಣ ಕನ್ಯಾರಾಶಿ. ಕನ್ಯಾರಾಶಿಗೆ ಈ ದಿನ ಹಣಕಾಸು ವಿಚಾರ ಅಥವಾ ನಿಮ್ಮ ನಿಮ್ಮ ವ್ಯಾಪಾರ ವೃತ್ತಿ ವಿಚಾರದಲ್ಲಿ ಅಂಥದ್ದೇನು ತೊಂದರೆಗಳಿರೋದಿಲ್ಲ. ಕೆಲವೊಬ್ಬರಿಗೆ ಅಥವಾ ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದೇ ಅಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ ಬರ್ಬೋದು. ಬಿ ಪಿ ಇದ್ದವರಿಗೆ ಸ್ವಲ್ಪ ಬಿ ಪಿ ಹೆಚ್ಚಳಾಗ್ಬೋದು, ಶುಗರ್ ಇದ್ದವ್ರಿಗೆ ಶುಗರ್ ಹೆಚ್ಚಳಾಗ್ಬೋದು, ಅಥವಾ ಅಸ್ತಮಾ ಬ್ರೀದಿಂಗ್ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಅದು ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ. ಹಾಗಾಗಿ ಅಂಥದ್ದು ಸಮಸ್ಯೆ ಇದ್ದವರು ಆರೋಗ್ಯ ಸ್ವಲ್ಪ ರಕ್ಷಣೆಯನ್ನು ಕಾಳಜಿ ಮಾಡಿಕೊಳ್ಳಿ. ಸೂಕ್ತ ಕಾಲದಲ್ಲಿ ಔಷಧೋಪಚಾರ, ವೈದ್ಯಕೀಯ ತಪಾಸಣೆ ಇತ್ಯಾದಿಯೆಲ್ಲ ಮಾಡಬೇಕಾಗುತ್ತೆ. ಆರೋಗ್ಯದ ಕಾಳಜಿ ನಿಮಗೆ ಈ ವರ್ಷಪೂರ್ತಿ ಬೇಕು. ಯಾಕಂದರೆ ನಿಮಗೆ ವರ್ಷಪೂರ್ತಿ ನಿಮಗೆ ಶನಿ ಮಹಾರಾಜರು ಬಿಟ್ಟರೆ ಗುರುಬಲ ಇರೋದಿಲ್ಲ, ರಾಹು ಕೇತುಗಳು ಪೂರಕವಾಗಿರೋದಿಲ್ಲ, ಮಧ್ಯೆ ಮಧ್ಯೆ ಕೆಲವು ಆರು ಗ್ರಹಗಳು ಸ್ವಲ್ಪ ಆರೋಗ್ಯಕ್ಕೆ ವಿರುದ್ಧವಾದ ಒಂದು ಪರಿಣಾಮವನ್ನು ಬೀರುವಂಥದ್ದಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಆರೋಗ್ಯದ ಎಚ್ಚರಿಕೆ ಬೇಕು. ಅದರಲ್ಲೂ ಈ ದಿನ ಸ್ವಲ್ಪ ಆರೋಗ್ಯದ ಕಾಳಜಿ ಬೇಕಾಗುತ್ತೆ. ಅಲ್ಲದೆ ಈ ದಿನ ಯಾವುದೇ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಎಲ್ಲ ಅಥವಾ ಹಣಕಾಸಿನ ದೊಡ್ಡ ಪೇಮೆಂಟ್ ಮಾಡಿದಾಗ ದೊಡ್ಡ ಮೊತ್ತದ ಏನಾದರೂ ಮೊತ್ತವನ್ನು ಆನ್ಲೈನಲ್ಲಿ ಕಳಿಸೋದು, ಟ್ರಾನ್ಸ್ಫರ್ ಮಾಡೋದು ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ. ಹಾಗಾಗಿ ಅಂಥದ್ರಲ್ಲಿ ಸ್ವಲ್ಪ ಹಣಕಾಸು ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕನ್ಯಾರಾಶಿಯವರು ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತುಂಬ ಕಾಳಜಿನ ಇದನ್ನ ವಹಿಸ್ಕೋಬೇಕಾಗುತ್ತೆ. ಇನ್ನು ನಿಮಗೆ ಇದನ್ನ ಶುಭ ಬಣ್ಣ ಅಂದರೆ ಬ್ಲೂ ಅಥವಾ ನೀಲಿ ಬಣ್ಣ, ಸಂಖ್ಯೆ ಅಂದರೆ 8 ಸಂಖ್ಯೆ. ಹಾಗಾಗಿ ಶನಿ ಮಹಾತ್ಮರ ಒಂದು ಬಣ್ಣ ಮತ್ತು ಸಂಖ್ಯೆಗಳು ನಿಮಗೆ ಅಷ್ಟೇ ಈ ದಿನ ಲಾಭಕ್ಕೆ ಬರೋದಿಲ್ಲವೆ. ಈಗ ಇದನ್ನ ಕನ್ಯಾರಾಶಿಯವರಿಗೆ ಶುಭದಾಯಕವಾಗಲಿ. ಮುಂದೆ ನೋಡೋಣ ತುಲಾರಾಶಿ. ತುಲಾರಾಶಿಗೆ ಇದನ್ನು ಉತ್ತಮ ಫಲದ ನಿರೀಕ್ಷೆ ಇದೆ. ಯಶಸ್ಸು, ಕೀರ್ತಿ, ಜಯ, ಲಾಭ ನಿಮ್ಮದಾಗಲಿದೆ. ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಆಗುವಂಥದ್ದು, ಮನಸ್ಥಿತಿ ಉತ್ತಮ ಪ್ರಸನ್ನಗೊಳ್ಳುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಲ್ಲಿ ನಿಗದಿಯಾಗುವಂಥ ಯೋಗ, ಜೊತೆಗೆ ನಿಮ್ಮ ಒಂದು ಮನೆಯ ಸದಸ್ಯರಿಗೆ ಏನಾದರೂ ಉದ್ಯೋಗ ಸಿಗೋದೋ ಅಥವಾ ಅವರೇನಾದ್ರು ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು ಅಥವಾ ವಿದೇಶದಲ್ಲಿ ಏನಾದರೂ ಅವರಿಗೆ ಅವಕಾಶ ಗಳಿಸುವಂಥ ಒಂದು ಸಂಭ್ರಮದ ವಾತಾವರಣ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಬಂಧುಗಳ ಜೊತೆಗೆ ಇರುತ್ತೆ. ಇನ್ನು ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಕ್ಷೇತ್ರದಲ್ಲಿ ತುಂಬ ಪ್ರಗತಿಯಾಗುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು, ಯಾರು ಬಟ್ಟೆ ವ್ಯಾಪಾರ ಅಥವಾ ಇನ್ನಿತರ ಯಾವುದು ಫ್ಯಾನ್ಸಿ ಅದು ಬೊಟಿಕ್ ಮಾಡುವಂಥವ್ರು ಇರ್ಬೋದು, ಡ್ರೆಸ್ಸಿಗೆ ಸಂಬಂಧಪಟ್ಟು ಗಾರ್ಮೆಂಟ್ಗೆ ಸಂಬಂಧಪಟ್ಟ ಕೆಲಸ ಇರ್ಬೋದು, ಅಥವಾ ಯಾವುದೇ ರೀತಿಯ ಈ ಸಿನಿಮಾ ಅಥವಾ ಟಿ ವಿ ಸಿ ಮಾಧ್ಯಮಕ್ಕೆ ಸಂಬಂಧ ಮೀಡಿಯಾ ಸಂಬಂಧಪಟ್ಟ ಕಲಾವಿದರು ಅಥವಾ ಅಲ್ಲಿ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಗಳು ಇನ್ನಿತರ ವರ್ಗದವರು ಎಲ್ಲರಿಗೂ ಈ ತುಲಾರಾಶಿಯವರಿಗೆ ಇದನ್ನು ಅತ್ಯುತ್ತಮ ಫಲದ ನಿರೀಕ್ಷೆ ಇದೆ. ಚಂದ್ರ ಅನುಗ್ರಹ, ನಿಮ್ಮ ರಾಶಿಯ ಶುಕ್ರ ಅನುಗ್ರಹ, ಜೊತೆಗೆ ಅಪೂರ್ವವಾದ ಗುರುಬಲ, ಹಾಗಾಗಿ ಹೆಚ್ಚಿನ ಶುಭ ಗ್ರಹಗಳ ಒಂದು ಪೂರ್ತಿ ಬೆಂಬಲ ನಿಮಗೆ ಈ ದಿನ ಇರಲಿದೆ. ತುಲಾರಾಶಿಯವರ ಎಲ್ಲ ಇಷ್ಟಾರ್ಥಗಳು ಇದನ್ನು ಸಿದ್ಧಿಯಾಗಿ
ಆಗಲಿವೆ ವಿದ್ಯಾರ್ಥಿ ವರ್ಗದವರು ಸ್ತ್ರೀ ವರ್ಗದವರು ಅಥವಾ ಮಹಿಳೆಯರು ಎಲ್ಲರೂ ಈ ದಿನ ತುಲಾ ರಾಶಿಯವರು ಉತ್ತಮವಾದ ಫಲಿತಾಂಶವನ್ನು ಪಡೆದರು ಶುಭ ವಾರ್ತೆಗಳನ್ನು ಕೇಳ್ತಾರೆ ಬಂಧು ಮಿತ್ರರು ಉತ್ತಮ ಕಾಲ ಕಳೆಯುತ್ತಾರೆ ಹಣಕಾಸಿನ ಒಂದು ಕೊರತೆ ಇದನ್ನು ನಿಮಗೆ ನೀಗುತ್ತೆ ಹಾಗಾಗಿ ತುಲಾ ರಾಶಿಯವರು ಈ ದಿನ ಬಳಸಬಹುದಾದ ಶುಭ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ನಂಬರ್ಗಳು 236 236 ನಂಬರನ್ನು ಬಳಸಿಕೊಳ್ಳಿ ಎಲ್ಲ ತುಲಾ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ ಮುಂದೆ ನೋಡೋಣ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಒಂದು ಎವರೇಜ್ ಡೇ ಅಂದರೆ ಸರಾಸರಿಯಾದ ದಿನ ಅಂದರೆ ಸಾಮಾನ್ಯ ದಿನ ಆಗಿರುತ್ತೆ ಯಾವುದೇ ರೀತಿಯ ಹೆಚ್ಚಿನ ಅಡ್ಡಿ ಆತಂಕಗಳಿಲ್ಲ ಅಥವಾ ಯಾವುದೇ ರೀತಿಯ ಅತ್ಯುತ್ತಮವಾದ ಲಾಭಗಳೆಲ್ಲ ಇರುವುದಿಲ್ಲ ಕೆಲವೊಮ್ಮೆ ಮನಸ್ಸು ನಿಮಗೆ ವಿಕ್ಷಿಪ್ತವಾಗುತ್ತೆ ಹಣಕಾಸಿನ ಕಷ್ಟ ನಷ್ಟಗಳು ಬರಬಹುದು ನಿಮಗೆ ಬರಬೇಕಾದ ಸಮಯದಲ್ಲಿ ಹಣಗಳು ಬರದೇ ಹೋಗಬಹುದು ಅಥವಾ ನಿಮಗೆ ಸ್ವಲ್ಪ ಹಣದ ಮುಗ್ಗಟ್ಟು ಎದುರಾಗಿ ಸಾಧನೆ ಮಾಡುವಂಥ ಪರಿಸ್ಥಿತಿ ಬರುವಂಥದ್ದು ಅಲ್ಲದೆ ನಿಮಗೆ ಹಿಂದೆ ಯಾರಾದರೂ ಒಂದು ಪ್ರಾಮಿಸ್ ಮಾಡಿರ್ತಾರೆ ಆ ಪ್ರಾಮಿಸ್ ಮಾಡಿದರೂ ಈ ದಿನ ನಿಮಗೆ ನಿಮ್ಮಿಂದ ದೂರ ಆಗುವಂಥದ್ದು ಅಥವಾ ಅವರನ್ನು ಆ ಒಂದು ಮಾತನ್ನು ಮುರಿದು ನಿಮಗೆ ನಿರಾಶೆ ಮಾಡುವಂಥದ್ದು ನೀವು ಅವ್ರ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡಿರ್ತೀರ ಅವರಿಂದ ಕೆಲಸ ಆಗುತ್ತೆ ಅಥವಾ ಅವರಿಗೆ ಕೆಲಸ ಮಾಡಿಕೊಡ್ತಾರೆ ಅಥವಾ ಅವರಿಂದ ನಮಗೆ ಒಳ್ಳೆಯದಾಗತ್ತೆ ಅಂತ ಈಗ ಅಂತಹ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗೋದಾಗಲಿ ಅಥವಾ ಅವರೇನಾದರೂ ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಡೋದಾಗಲಿ ಆಗುತ್ತೆ ಹಾಗಾಗಿ ಈ ದಿನ ಸ್ವಲ್ಪ ಮನಸ್ಸಿಗೆ ಕಸಿ ವಿಷಯ ಆಗುವಂಥದ್ದು ಅಶಾಂತಿ ದೊರಕುವಂಥಕ್ಕನ್ನ ಹಣಕಾಸಿನ ಸ್ವಲ್ಪ ಕಷ್ಟ ನಷ್ಟಗಳಾಗುವಂಥ ಸಾಧ್ಯ ಹಾಗಾಗಿ ಈ ದಿನ ಎಲ್ಲ ವೃಶ್ಚಿಕ ರಾಶಿ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ ಯಾವುದೇ ರೀತಿಯ ಆತುರ ಅಥವಾ ದುಡುಕಿನ ನಿರ್ಧಾರ ಇದನ್ನು ತಗೊಳ್ಳಿಕ್ಕೆ ಹೋಗಬಾರ್ದು ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನದ ಶುಭ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ನಂಬರ್ಗಳು 146 146 ನಂಬರ್ಗಳನ್ನು ಬಳಸಿಕೊಳ್ಳಿ ಎಲ್ಲ ಒಂದು ಧನುರಾಶಿಯವರಿಗೆ ಎಲ್ಲ ಒಂದು ವೃಶ್ಚಿಕ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ ಮುಂದೆ ನೋಡೋಣ ಧನುಸು ರಾಶಿ ಧನುಸು ರಾಶಿಗೆ ಉತ್ತಮ ದಿನ ಆಗಿದೆ ಲಾಭಗಳು ಆದಾಯಗಳು ಬರುವಂಥ ದಿನ ಚಂದ್ರ ಅನುಗ್ರಹ ಗುರುವಿನ ಅನುಗ್ರಹ ಜೊತೆಗೆ ವಿಶೇಷವಾದ ಶುಕ್ರ ಅನುಗ್ರಹ ನಿಮ್ಮನ್ನು ಕಾಪಾಡೋದ್ರಿಂದ ನಿಮ್ಮ ಎಲ್ಲ ಕೋರಿಕೆಗಳು ಬೇಡಿಕೆಗಳು ಇದನ್ನು ಈಡೇರುತ್ತೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಯುವಕರಿಗೆ ಸಾಧನೆ ನಿಮ್ಮ ಸಾಧನೆಯಲ್ಲಿ ಪ್ರಗತಿಯಾಗುವಂಥದ್ದು ಸರ್ಕಾರದ ಯೋಜನೆಗಳಿಂದ ಲಾಭ ಸಿಗುವಂಥದ್ದು ಅಥವಾ ಅನಿರೀಕ್ಷಿತವಾಗಿ ಲಾಭ ಸಹ ನಿಮಗೆ ಆಗುವಂಥ ಯೋಗ ಇದೆ ವ್ಯಾಪಾರ ಉದ್ದಿಮೆ ಕೈಗಾರಿಕೆ ಕೃಷಿ ಚಟುವಟಿಕೆ ಯಾವುದೇ ಇರಲಿ ಎಲ್ಲ ಕ್ಷೇತ್ರದ ಒಂದು ಧನುಸು ರಾಶಿಯವರಿಗೆ ಅತ್ಯುತ್ತಮವಾದ ಲಾಭ ಸ್ಥಾನದ ಉತ್ತಮ ಫಲ ಸಿಗಲಿದೆ ಅಲ್ಲಿ ಆ ಚಂದ್ರ ಮತ್ತು ನಿಮಗೆ ವಿಶೇಷವಾದ ಒಂದು ಗುರುವಿನ ಅನುಗ್ರಹವು ರಾಜಯೋಗದ ಸಮಾನವಾದ ಯೋಗವನ್ನು ಇವತ್ತು ತಂದುಕೊಡಲಿದೆ ಹಾಗಾಗಿ ಯಾವುದೇ ಆಲಸ್ಯ ಇಲ್ಲದೆ ಸೋಮಾರಿತನ ಇಲ್ಲದೆ ಕಾರ್ಯಪ್ರವೃತ್ತರಾಗಿ ನಂಬಿಕೆ ಇಟ್ಟು ವಿಶ್ವಾಸದಿಂದ ನೀವು ಕಾರ್ಯಸಿದ್ಧಿ ಮಾಡಿದರೆ ಎಲ್ಲವೂ ನಿಮಗೆ ಅಪೂರ್ವವಾದ ಲಾಭಗಳು ಅಭೂತಪೂರ್ವವಾದ ಲಾಭಗಳು ಇದನ್ನು ಬರಲಿವೆ ಇನ್ನು ಧನುಸು ರಾಶಿಯವರು ಇದನ್ನು ಬಳಸಬಹುದಾದ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸ್ಕೊಳ್ಬೋದು ನಂಬರ್ಗಳು 236 236 ನಂಬರ್ಗಳನ್ನು ಬಳಸಿಕೊಳ್ಳಿ ಎಲ್ಲ ಧನುಸು ರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ ಮುಂದೆ ನೋಡೋಣ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಅತ್ಯುತ್ತಮ ಫಲ ಕೊಡುವಂಥ ದಿನ ಯಶಸ್ಸು ಕೀರ್ತಿ ಲಾಭ ಜಯಗಳು ಬರುವಂಥದ್ದು ಹಣಕಾಸು ಕೈಗೆ ಬರುವಂಥದ್ದು ಇಷ್ಟು ದಿನ ನಿಮ್ಮ ದೂರ ಇಟ್ಟಂಥ ವ್ಯಕ್ತಿಗಳಿಗೆ ನಿಮಗೆ ಹತ್ತಿರ ಆಗುವಂಥದ್ದು ಅಥವಾ ಅವರಾಗಿನೇ ಬಂದು ನಿಮಗೆ ಏನಾದರೂ ಸಹಾಯಗಳನ್ನು ಮಾಡುವಂಥದ್ದು ನಿಮಗೆ ಬರಬೇಕಾದ ಬಾಕಿ ಹಣ ಆಗಲಿ ಅಥವಾ ನಿಮಗೆ ಸಾಲ ಕೊಟ್ಟಂಥ ಹಣ ಆಗಲಿ ಈ ದಿನ ಬಂದು ಕೈ ಸೇರುವಂಥದ್ದಿದೆ ಬಂಧು ಮಿತ್ರರಿಗೆ ಉತ್ತಮ ಬಾಂಧವ್ಯ ಇರುತ್ತೆ ಜೊತೆಗೆ ದೂರದ ಒಂದು ಪ್ರದೇಶಗಳಿಗೆ ಯಾತ್ರೆ ಹೋಗುವಂಥ ಯೋಗ ವಿದೇಶ ಪ್ರವಾಸ ಹೋಗುವಂಥ ಯೋಗ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರವನ್ನು ಎಕ್ಸ್ಪಾಂಡ್ ಅಥವಾ ಅದನ್ನು ಅಭಿವೃದ್ಧಿಪಡಿಸುವಂಥ ಯೋಗ ಈ ದಿನ ಬಹಳಷ್ಟು ಜನರಿಗೆ ಮಕರ ರಾಶಿಯವರಿಗಿರುತ್ತೆ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಮನೋಸಿದ್ಧಿ ಆಗುತ್ತೆ ಇಷ್ಟಸಿದ್ಧಿ ಆಗುವಂಥ ದಿನ ಮಕರ ರಾಶಿಯವರಿಗೆ ಆಗುತ್ತೆ ಹಾಗಾಗಿ ನೋಡಿ ಮಧ್ಯೆ ಮಧ್ಯೆ ಇಂಥ ಒಂದು ಉತ್ತಮ ಅವಕಾಶಗಳು ಬಂದು ಬರುತ್ತವೆ ಮೊನ್ನೆನೋ ನಿನ್ನೆನೋ ಸ್ವಲ್ಪ ಅಷ್ಟು ಉತ್ತಮ ಬಂದಿಲ್ಲ ಆದರೆ ಈ ದಿನ ನಿಮಗೆ ಉತ್ತಮ ಫಲಗಳು ಬಂದಿವೆ ವಿಶೇಷವಾದ ಚಂದ್ರ ಅನುಗ್ರಹ ನಿಮ್ಮನ್ನು ಕಾಪಾಡಿದೆ ಮಂಗಳ ನಿಮಗೆ ಪೂರಕವಾಗಿದ್ದಾನೆ ಕೇತು ಸಹ ನಿಮಗೆ ಪೂರಕವಾಗಿರೋದ್ರಿಂದ ಅವರ ಒಂದು ಅಷ್ಟೆಲ್ಲ ಅನುಗ್ರಹಗಳು ನಿಮಗೆ ಅತ್ಯುತ್ತಮವಾದ ಪ್ರಗತಿಯನ್ನು ತಂದುಕೊಡಲಿವೆ ಮಕರ ರಾಶಿಯವರಿಗೆ ಇನ್ನು ಮಕರ ರಾಶಿಯವರು ಇದನ್ನು ಬಳಸಬಹುದಾದ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು 279 ನಂಬರ್ಗಳನ್ನು ಬಳಸಿಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ ಮುಂದೆ ನೋಡೋಣ ಕುಂಭರಾಶಿ ಕುಂಭರಾಶಿಗೆ ಇದನ್ನು ಅಷ್ಟು ಉತ್ತಮವಾಗಿಲ್ಲ ಖರ್ಚುಗಳು ಹೆಚ್ಚಾಗುತ್ತೆ ಮನಸ್ಸಲ್ಲಿ ಚಿಂತೆ ಬಿಡುತ್ತೆ ಅಥವಾ ನಿಮ್ಮ ನಿಮ್ಮ ಒಂದು ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಕೆಲಸಗಾರಗಳಿಂದ ನೌಕರರಿಂದ ಎಂಪ್ಲಾಯ್ಗಳಿಂದ ತೊಂದರೆಗಳು ಬರುವಂಥದ್ದು ಅಥವಾ ಅವರು ದಿಢೀರಾಗಿ ಕೆಲಸವನ್ನು ಬಿಟ್ಟು ಹೋಗಿ ನಿಮಗೆ ಸ್ವಲ್ಪ ಇರಿಸು ಮುರುಸು ಆಗುವಂಥದ್ದು ಹಾಗಾಗಿ ಈ ದಿನ ಸ್ವಲ್ಪ ಎಲ್ಲ ವಿಚಾರದಲ್ಲಿ ಎಚ್ಚರಿಕೆ ಕುಂಭರಾಶಿಯವರಿಗೆ ಬೇಕು ನಿಮ್ಮ ಒಂದು ವ್ಯಾಪಾರ ವೃತ್ತಿ ಉದ್ಯಮದಲ್ಲಿ ಸಹ ಕಷ್ಟ ನಷ್ಟಗಳಾಗುವುದು ವಿಶೇಷವಾಗಿ ನಿಮ್ಮಲ್ಲಿನೇ ನೌಕರರಿಂದ ಅಥವಾ ನಿಮ್ಮನ್ನೇ ಉದ್ಯೋಗಗಳಿಂದ ನಿಮಗೆ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಈ ದಿನ ಇರುತ್ತೆ ಕುಂಭರಾಶಿಯವರಿಗೆ ಜೊತೆಗೆ ಮನೆಯ ವಿಚಾರದಲ್ಲಿ ಸಹ ಜಗಳಗಳು ಬರುವಂಥದ್ದು ಮನೆಯ ವಿಚಾರದಲ್ಲಿ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಅಥವಾ ಮಕ್ಕಳ ಜೊತೆಗೆ ಮಾತಿನ ಚಕಮಕಿಗಳಿಗೆ ಆಗುವಂಥದ್ದು ಇವೆಲ್ಲವೂ ಶನಿಯ ಪ್ರಭಾವದಿಂದ ಆ ಶನಿ ಪ್ರಭಾವದಿಂದ ಬೆಂಕಿಗೆ ತುಪ್ಪಿಸಿದಂತೆ ಈ ದಿನ ಅಂತಹ ಕಲಹಗಳು ಸ್ವಲ್ಪ ಅಂತರಂಗದ ಕಲಹಗಳು ಅಥವಾ ಮನಸ್ಸಿನ ಕಲಹಗಳು ಅಥವಾ ನಿಮ್ಮ ಕೌಟುಂಬಿಕ ಕಲಹಗಳು ಇದನ್ನು ಸ್ವಲ್ಪ ಹೆಚ್ಚಾಗಳಾಗುವಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ ಕುಂಭರಾಶಿಯವರು ಇಂಥ ವಿಚಾರ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಬೇಕು ನಿಮಗೆ ಈ ದಿನದ ಶುಭ ಬಣ್ಣಗಳು ಕುಂಭರಾಶಿಯವರಿಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳಿ ಸಂಖ್ಯೆಗಳು 146 146 ನಂಬರ್ಗಳನ್ನು ಬಳಸಿಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ ಮುಂದೆ ನೋಡೋಣ ಈ ಮೀನರಾಶಿ ಮೀನರಾಶಿಗೆ ಈ ದಿನ ಹಣಕಾಸು ವಿಚಾರ
ಪರವಾಗಿಲ್ಲ, ಆರೋಗ್ಯ ವಿಚಾರ ಪರವಾಗಿಲ್ಲ, ಮನಸ್ಸಿನ ವಿಚಾರ ಮಾತ್ರ ಸ್ವಲ್ಪ ಏರುಪೇರು ಇದೆ. ಮನಸ್ಸಿನಲ್ಲಿ ಗೊಂದಲ, ಮನಸ್ಸಿನಲ್ಲಿ ಭಯ, ಮನಸ್ಸಿನಲ್ಲಿ ಚಿಂತೆ, ಮನಸ್ಸಿನಲ್ಲಿ ಆತಂಕ, ಜೊತೆಗೆ ಉದ್ವೇಗ, ಇವೆಲ್ಲ ಹೆಚ್ಚಿನ ಎಲ್ಲ ನಕಾರಾತ್ಮಕ ಯಾವುದಾದ ಗುಣಗಳು ಆದಿನ ಇದ್ರೆ ಸ್ವಲ್ಪ ವಿಜೃಂಭಣೆ ಆಗ್ಬೋದು. ಮನಸ್ಸಿನಲ್ಲಿ ಸ್ವಲ್ಪ ನಿಮಗೆ ನಿರಾಸಕ್ತಿ ಮೂಡುವಂಥದ್ದು, ನೆಗೆಟಿವ್ ಥಾಟ್ಸ್ಗಳು ಅಂದರೆ ಋಣಾತ್ಮಕವಾದ ಚಿಂತನೆಗಳು ಮನಸ್ಸಲ್ಲಿ ಬರುವಂಥದ್ದು. ಉದಾಹರಣೆಗೆ ದೇವರೇ ಇಲ್ಲ, ಅದು ದೇವರು ನನಗೆ ಏನು ಮಾಡೋದಿಲ್ಲ, ದೇವರು ನಾನು ನಂಬೋದಿಲ್ಲ ಅಂದ್ರೆ ಅಂಥದ್ದೆಲ್ಲ ಈ ಅಂತ ರಾಂಗ್ ಎಲ್ಲ ಆ್ಯಟಿಟ್ಯೂಡ್ ಅಂತ ಹೇಳೋದು ಅಂಥದ್ದೆಲ್ಲ ಒಂದು ಮನಸ್ಥಿತಿ ಅಂದರೆ ಅದು ತಪ್ಪು ತಪ್ಪಾದ ಮನಸ್ಥಿತಿಯನ್ನು ನೀವಿದ್ದೀನ ಅದನ್ನು ಪರಿಗಣಿಸಬೇಕು, ಅದನ್ನು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಅಂಥದ್ದೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮಗೆ ಕಿರಿಯರಲ್ಲಿ ಕಲಹ, ನಿಮ್ಮ ಮಕ್ಕಳಲ್ಲಿ ಕಲಹ ಬರ್ಬೋದು, ತಂಗಿನ ತಮ್ಮನಲ್ಲಿ ಕಲಹ ಬರ್ಬೋದು, ಅಥವಾ ನಿಮ್ಮ ಜೊತೆಗಾರರಲ್ಲಿ ಕಲಿಸಿಕೊಳ್ಳಲು ಸಹ ಈ ದಿನ ಕಲಹಗಳು ಬರುವಂಥ ಯೋಗ ಇದೆ. ಆರೋಗ್ಯದಲ್ಲಿ ಸಹ ಸಣ್ಣಪುಟ್ಟ ಸಮಸ್ಯೆ, ತಲೆನೋವು, ಬೆನ್ನುನೋವು ಇತ್ಯಾದಿಗಳು ಕಾಣಿಸ್ಕೊಳ್ಬೋದು. ಹಾಗಾಗಿ ಎಲ್ಲ ಮೀನರಾಶಿಯವರು ಆರೋಗ್ಯದ ವಿಚಾರ, ಮಾತಿನ ವಿಚಾರ ಇರ್ಬೋದು, ಅಥವಾ ಆರ್ಥಿಕವಾದ ಕೊಡುಕೊಳ್ಳುವ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮಗೆ ಈ ದಿನದ ಶುಭ ಬಣ್ಣಗಳು ಎಲ್ಲ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಸಂಖ್ಯೆಗಳು 3 ಮತ್ತು 6, 3 ಮತ್ತು 6 ನಂಬರ್ಗಳನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ಒಂದು ಸಂಕ್ಷಿಪ್ತವಾದ ದಿನ ಭವಿಷ್ಯವನ್ನು ಹೇಳಿದ್ದೇನೆ. ತಾವೆಲ್ಲರೂ ಈ ಚಲನ ನಿರಂತರ ವೀಕ್ಷಿಸಿದ್ರೆ, ಪ್ರೋತ್ಸಾಹಿಸಿದ್ರೆ, ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸರ್ವೇಷಾಂ ಸನ್ಮಂಗಲಾನಿ ಭವಂತು.